ಎಲ್ಲರಿಗು ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ಚಾಕ್ಲೇಟ್ ಕಪ್ ಕೇಕನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಈ ರೀತಿ ಕಪ್ ಕೇಕನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಬನ್ನಿ ಹಾಗಾದರೆ ಈ ಕೇಕನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಡ ತಿನ್ನಲ್ಲ ಅನ್ನೋರು ಈ ಜಾಗದಲ್ಲಿ ಅರ್ಧ ಕಪ್ ಮೊಸರನ್ನ ಸೇರಿಸ್ಕೊಳ್ಬೋದು. ಇವಾಗ ಇದಕ್ಕೆ ಅರ್ಧ ಕಪ್ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಈ ರೀತಿ ವಿಸ್ಕರ್ ಸಹಾಯದಿಂದ ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಫೋಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿವರೆಗೂ ಕೈ ಬಿಡದೇ ಇರೋ ರೀತಿ ಒಂದು 2 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಒಂದು 2 ನಿಮಿಷ ಆಗಿದೆ, ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಕ್ರೀಮಿ ಆಗಿದೆ. ಇವಾಗ ಇದಕ್ಕೆ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತೀನಿ. 1 ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡ್ತಾ ಇರೋದು ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ 2 ಟೇಬಲ್ಸ್ಪೂನು ಕೋಕೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಎರಡನ್ನು ನೀಟಾಗಿ ಜರಡಿ ಇಟ್ಕೊಳ್ಳೋಣ. ಈ ರೀತಿ ಜರಡಿ ಹಿಡಿಯೋದ್ರಿಂದ ನಮಗೆ ಗಂಟುಗಳಾಗೋದಿಲ್ಲ, ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಾವು ಜರಡಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ನಾನು 1 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಅವೈಲಬಲ್ ಇರುತ್ತೆ. ಹಾಗೆ 1/2 ಟೀಸ್ಪೂನಷ್ಟು ಸೋಡಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನ್ ವೆನಿಲಾ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲು ನಾವೇನಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡಿದ್ದೀವಿ, ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲದು ನೀಟಾಗಿ ಹೊಂದ್ಕೊಳ್ಳೋ ರೀತಿ. ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ 1 ¼ ಕಪ್ಪಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ 1/2 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಈ ಹಾಲು ಕಾಯಿಸಿ ಆರಿಸಿದ್ದೀನಿ, ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದ ನೋಡ್ಕೊಂಡು ನಾವು ಹಾಲನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ 1 ಚೂರು ಕೂಡ ಗಂಟುಗಳಿರಬಾರ್ದು, ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಏನಾದರೂ ವಿಸ್ಕರ್ ಇಲ್ಲ ಅಂತ ಅಂದರೆ ಮಿಕ್ಸ್ ಮಾಡೋದಕ್ಕೆ ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿ, ಆದರೆ ಗಂಟುಗಳು ಇಲ್ಲದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತೇಳಿ, ತುಂಬ ಸ್ಮೂತಾಗಿ ಬಂದಿದೆ. ಜೊತೆಗೆ ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಯಾವುದೇ ರೀತಿ ಕೇಕ್ ಮಾಡೋದಾದರೂ ಅಷ್ಟೇ, ನಾವು ಅಳತೆನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಕ್ಕದಲ್ಲಿ ಓವನ್ ಕೂಡ ಹೀಟ್ ಆಗೋಕ್ಕೆ ಬಿಟ್ಟಿರಿ ಒಂದು 5 ನಿಮಿಷಗಳ ಕಾಲ. ಅಥವಾ ನೀವೇನಾದರೂ ಸ್ಟೌವ್ ಮೇಲೆ ಮಾಡ್ತಾ ಇದ್ದೀರಾ ಅಂದರೆ ಸ್ಟೌವ್ ಮೇಲೂ ಅಷ್ಟೇ, ಒಂದು 5 ನಿಮಿಷಗಳ ಕಾಲ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು, ಒಳಗಡೆ ಸ್ಟ್ಯಾಂಡ್ ಅಥವಾ ಪ್ಲೇಟ್ ಏನಾದರೂ ಇಡಿ, ಒಂದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಹೈ ಫ್ಲೇಮಲ್ಲಿ ಹೀಟ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಕಪ್ ಕೇಕ್ ಆಗಿರೋದ್ರಿಂದ ಇಲ್ಲಿ ಕಪ್ ಕೇಕ್ದು ಟ್ರೇ ತೊಗೊಂಡಿದ್ದೀನಿ, ಇದಕ್ಕೆ ಕಪ್ಸ್ ಇಟ್ಟಿದ್ದೀನಿ. ಇವಾಗ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಬ್ಯಾಟರ್ನ ಇದರೊಳಗಡೆ ಹಾಕ್ಕೊಳ್ತಾ ಬರೋಣ. ನಾನಿಲ್ಲಿ ಒಂದು ಸೌಟನ್ನು ತೊಗೊಂಡು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಒಂದು ಪೈಪಿಂಗ್ ಬ್ಯಾಗ್ ಆ ರೀತಿ ಏನಾದರೂ ಇದ್ದರೆ ನಾವು ನೀಟಾಗಿ ಎಲ್ಲೂ ಕೂಡ ಚೆಲ್ದಿರೋ ರೀತಿ ನಾವು ಕಪ್ ಒಳಗಡೆ ಬ್ಯಾಟರ್ನ ಹಾಕ್ಕೊಳ್ಬೋದು. ಇದಕ್ಕೆ 1/2 ಹಾಕ್ಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಫುಲ್ ಆಗುತ್ತೆ ಅದು ಬೆಂದಾದಮೇಲೆ. ನಾನಿಲ್ಲಿ ಬರೀ 6 ಕಪ್ ಇರೋದ್ರಿಂದ ಕಂಪ್ಲೀಟಾಗಿ ಫುಲ್ ಬ್ಯಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು 5 ನಿಮಿಷ ಓವನ್ನ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೀ ಹೀಟ್ ಆಗಿರ್ತಕ್ಕಂಥ ಓವನ್ನೊಳಗಡೆ ಕಪ್ ಟ್ರೈನ ಇಡ್ತಾ ಇದ್ದೀನಿ. ನಾನು ಓವನ್ನ ನಾನಿಲ್ಲಿ 180 ಡಿಗ್ರಿನಲ್ಲಿ 30 ನಿಮಿಷಗಳ ಕಾಲಕ್ಕೆ ಸೆಟ್ ಮಾಡಿದ್ದೀನಿ. ನೀವು ಸ್ಟೌವ್ ಮೇಲೆ ಮಾಡೋದಾದರೆ ಒಂದು 40-50 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು 30 ನಿಮಿಷ ಆದಮೇಲೆ ಕೇಕು ಯಾವ ರೀತಿ ಉಬ್ಬಿ ಬಂದಿದೆ ಅಂತೇಳಿ. ನಾನು ಕಂಪ್ಲೀಟಾಗಿ ಫುಲ್ನ ಹಾಕಿದ್ರಿಂದ ಈ ರೀತಿ ಉಬ್ಬಿದೆ, ಅಥವಾ 1/2 ಭಾಗ ಹಾಕಿದರೆ ಕಫು ಫುಲ್ ಬಂದಿರೋದು. ತಣ್ಣಗಾದಮೇಲೆ ಹೊರಗಡೆ ತೆಗೆದು ನಾನು ಇಲ್ಲೊಂದು ಟೂತ್ ಪಿಕ್ಕಿಂದ ನೋಡ್ತಾ ಇದ್ದೀನಿ ಒಳಗಡೆ ಎಲ್ಲ ಹೆಂಗೆ ಬೆಂದಿದೆ ಅಂತೇಳಿ. ನೀವು ನೋಡ್ತಿರ್ಬೋದು ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ, ಟೂತ್ ಪಿಕ್ಕಿಗೆ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಮ್ಮ ಚಾಕ್ಲೇಟ್ ಕಪ್ ಕೇಕ್ ರೆಡಿಯಾಗಿದೆ. ಇದನ್ನು ಹೊರಗಡೆ ತೆಗೆದು ಒಳಗಡೆ ಎಲ್ಲ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡೋಣ. ನಾವು ಕಪ್ ಇಟ್ಟಿರೋದ್ರಿಂದ ನೀಟಾಗಿ ಬರುತ್ತೆ, ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ, ಕಪ್ ಸಮೇತನೇ ಬರುತ್ತೆ, ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದನ್ನೆಲ್ಲ ತೆಗೆದು ನಾನೊಂದು ಟ್ರೈನಲ್ಲೇ ಹಾಕಿಟ್ಕೊಳ್ತೀನಿ. ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಮಾಡಿಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ.
ನೀವು ಬೇಕ್ರಿನಲ್ಲಿ ತಂದಾಗ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ, ಏನೂ ಚೇಂಜಸ್ ಆಗಿರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಒಳಗಡೆ ಹೇಗಿದೆ ಅಂತೇಳಿ ಒಂದು ಓಪನ್ ಮಾಡಿ ನೋಡೋಣ. ಒಳಗಡೆ ಎಲ್ಲ ತುಂಬ ಸ್ಪಾಂಜಿಯಾಗಿ ಬಂದಿದೆ, ನೀವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಅಂತೇಳಿ. ಇವತ್ತಿನ ಈ ಕಪ್ ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.